ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ನೋಡಿ ಈ ವಿಡಿಯೋದಲ್ಲಿ ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ವರ್ಕ್ ಬ್ಲೌಸು ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಸ್ಲೀವ್ಸ್ಗೆ ಜೈಂಟ್ ಆಗಬೇಕಿತ್ತಲ್ವಾ ಇದಕ್ಕೆ ನಾನು ಯಾವ ರೀತಿ ಜೈಂಟ್ ಆಗ್ತಾಯಿದ್ದೀನಿ ನೋಡಿ ಕಟ್ ಮಾಡಿಬಿಟ್ಟು ಕೆಳಗಡೆ ಒಂದು ಪೀಸ್ ಅನ್ನೋದನ್ನು ಕೆಳಗಡೆಗೆ ಇಟ್ಕೊಂಡು ಹೊಲ್ಕೊತಾ ಇದ್ದೀನಿ ಮತ್ತು ಈ ಕಡೆ ತಗೊಂಡು ಅದರ ಮೇಲೆ ಏನು ಖರ್ಚು ಬಿಟ್ಟಿರ್ತೀವೋ ಅದ್ರ ಮೇಲೆ ಇನ್ನೊಂದು ಹೊಲಿಗೆ ಹಾಕ್ಕೊಂಡ್ರೆ ನಮ್ಮ ನೀಟಾಗಿರುತ್ತೆ ನೋಡಿ ಇನ್ನೊಂದಕ್ಕೆ ನಾನು ಮೇಲೆ ಈ ಥರ ಇಟ್ಕೊಂಡು ಇದ್ದೀನಿ ಈ ಥರ ಹೊಲಿಯೋದ್ರಿಂದ ನಮಗೆ ಎರಡು ಖರ್ಚು ಅನ್ನೋದು ಒಳಗಡೆಗೆ ಹೋಗಿರುತ್ತೆ ಈ ಥರ ನೋಡಿ ಹೊಲ್ಕೊಂಡು ಈಗ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು ಮತ್ತು ಸೆಂಟ್ರಿಗೆ ಫೋಲ್ಡ್ ಮಾಡಿಕೊಂಡು ಇನ್ನೊಂದು ಕಡೆ ನಾವು ಕರೆಕ್ಟಾಗಿ ಕಟ್ ಮಾಡಿರ್ತೀವಲ್ಲ ಅದ್ರ ಪ್ರಕಾರವೇ ಇನ್ನೊಂದು ಸೈಡು ನಾವು ಈ ಥರ ನೀಟಾಗಿ ಕಟ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ ನೀವು ಒಂದೇ ಸರ್ತಿ ಕಟಿಂಗ್ ಮಾಡುವಾಗ ಸೆಂಟ್ರಲ್ಲಿ ಹಾಕ್ಕೊಂಡು ಕಟ್ ಮಾಡಿಕೊಂಡ್ರೆ ನಾವು ನಾಲ್ಕು ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಈಗ ನೋಡಿ ನಾನಿಲ್ಲಿ ಜಾಯಿಂಟ್ ಜೈಂಟ್ ಇದ್ದೀನಿ ನಿಮ್ಗೆ ಯಾರಿಗಾದ್ರೂ ಕಟಿಂಗ್ ಇದು ಈ ವಿಡಿಯೋ ಪೂರ್ತಿಯಾಗಿ ಅರ್ಥ ಆಗಬೇಕು ಅಂದರೆ ಕಟಿಂಗ್ ವಿಡಿಯೋ ಒಂದು ಸರ್ತಿ ನೋಡಿ ಸ್ಲೀವ್ಸ್ ತುಂಬ ನೀಟಾಗಿ ಹೇಳ್ಕೊಟ್ಟಿದ್ದೀನಿ ಈಗ ನೋಡಿ ಇಲ್ಲಿ ಶೇಪ್ನ ತೆಗಿತಾ ಇದ್ದೀನಿ ನಾನು ಒಂದು ಹಾಫ್ ಇಂಚಷ್ಟು ಈ ಥರ ಮಾರ್ಕ್ ಮಾಡ್ಕೊಡೋದ್ರಿಂದ ಇದು ನಮ್ಮ ಫ್ರಂಟ್ ಭಾಗಕ್ಕೆ ಬರುತ್ತೆ ಅಂತೇಳ್ಬಿಟ್ಟು ಮುಂದೆಗೆ ಬರುತ್ತೆ ಅಂತೇಳ್ಬಿಟ್ಟು ಚೆನ್ನಾಗಿ ಗೊತ್ತಾಗುತ್ತೆ ನೋಡಿ ವರ್ಕು ಎಲ್ಲಿದೆ ಅಂತ ನಾವು ನೋಡಿಕೊಂಡು ಇದು ಮೀ ಕಂಪ್ಯೂಟರ್ ವರ್ಕ್ ಆಗಿರೋದ್ರಿಂದ ನಾನಿಲ್ಲಿ ಪಾದನೇನು ಚೇಂಜ್ ಮಾಡ್ತಾ ಇಲ್ಲ ಅಥವಾ ನಮಗೆ ವರ್ಕ್ ಬ್ಲೌಸ್ ಆದ ಇದು ಹ್ಯಾಂಡ್ ವರ್ಕ್ ಆದರೆ ನಾವು ಸಿಂಗಲ್ ಪಾದ ಅನ್ನೋದನ್ನು ಹಾಕ್ಕೋಬೇಕಾಗುತ್ತೆ ಯಾಕಂದರೆ ವರ್ಕು ಬೀಡ್ಸು ಸ್ಟೋನ್ ಲೇಸು ಆ ಥರ ಎಲ್ಲ ಇರುತ್ತೆ ಇದು ನಾನು ಆ ಥರ ಏನೂ ಆಗಲಿ ಹಾಕ್ಸಿಲ್ಲ ಜಸ್ಟು ಕಂಪ್ಯೂಟರ್ ವರ್ಕು ಸಿಂಪಲಾಗಿ ಮಾಡಿಸಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಫಿನಿಶಿಂಗು ಅಷ್ಟೇ ನೋಡೋಕ್ಕೆ ನಾನು ಫಸ್ಟ್ ಟೈಮ್ ಮಾಡಿಸಿರೋದು ಕಂಪ್ಯೂಟರ್ ವರ್ಕ್ ಅನ್ನೋದನ್ನು ಅಷ್ಟು ನೀಟಾಗಿ ಬಂದಿದೆ ನೋಡಿ ಈ ಥರ ಜಾಯಿಂಟ್ ಮಾಡಿಕೊಂಡಿದ್ದಾದಮೇಲೆ ನಾವು ಈಗ ಬ್ಲೌಸ್ ಪೀಸು ನಮಗೆ ಆ ಸೈಡ್ ಈ ಸೈಡ್ ಸ್ವಲ್ಪ ಜಾಯಿಂಟ್ ಬರುತ್ತೆ ಅಂದರೆ ಸಾಕಾಗ್ದೇ ಬರುತ್ತೆ ನಾವು ಇದನ್ನು ಲಾಸ್ಟಲ್ಲಿ ನಾವು ಜಾಯಿಂಟ್ ಮಾಡ್ಕೋಬೋದು ನೋಡಿ ಸ್ವಲ್ಪ ಸ್ವಲ್ಪ ಬಂದಿದೆ ಈಗ ನೋಡಿ ಲೈನಿಂಗ್ ಕಟ್ ಮಾಡಬಾರ್ದು ನಾವು ಬ್ಲೌಸ್ ಪೀಸ್ ಮಾತ್ರ ಕಟ್ ಮಾಡ್ಕೋಬೇಕು ನೋಡಿ ಲೈನಿಂಗ್ ಎಲ್ಲಿ ಇದೆ ಇಲ್ಲಿ ಮಾತ್ರ ನಾವು ಜೈಂಟ್ ಅನ್ನೋದನ್ನು ಹಾಕ್ಕೋಬೇಕಾಗುತ್ತೆ ನೋಡಿ ಅದೇ ರೀತಿ ನಾನಿದು ಇನ್ನೊಂದು ಬ್ಲೌಸ್ ಇನ್ನೊಂದು ಸ್ಲೀವ್ನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಈಗ ಬ್ಯಾಕ್ ಸೈಡನ್ನ ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ ಇದಕ್ಕೆ ವರ್ಕ್ ಮಾಡೋಕ್ಕೆ ನಾನೇ ಮಾರ್ಕ್ ಮಾಡಿ ಕಳಿಸಿರೋದ್ರಿಂದ ನನಗೆ ಇವಾಗ ನೆಕ್ ಅನ್ನೋದು ಇಲ್ಲಿ ಹೊಲ್ಕೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ ಅವರೇ ಮಾಡಿದರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿರ್ತಾರೆ ಇದು ನಾನೇ ವ ಮಾರ್ಕ್ ಮಾಡಿ ನಮ್ಗೆ ಯಾವ ಥರ ಬೇಕು ಅಂತ ಕಳಿಸಿರೋದ್ರಿಂದ ಈಗ ನೋಡಿ ನೀಟಾಗಿ ಹಂಗೆ ಬಂದಿದೆ ನಾನು ಯಾವ ಥರ ಮಾರ್ಕ್ ಮಾಡಿದ್ದೀನೋ ಅದೇ ಥರನೇ ಇದೆ ವರ್ಕ್ ಅನ್ನೋದು ನೋಡಿ ಈ ಥರ ಸೆಂಟ್ರಿಗೆ ಇಟ್ಕೊಂಡು ನಮಗೆ ಇಲ್ಲಿ ಮೇಲೆ ಮಾರ್ಕಿಂಗ್ ಕಾಣಿಸ್ತಾ ಇದೆಯಲ್ಲ ನೆಕ್ ಮಾರ್ಕು ಅಲ್ಲಿ ಸರಿಯಾಗಿ ನನ್ನ ಕೆಳಗಡೆ ವರ್ಕ್ ಇದೆ ನೋಡಿ ಒಂದು ಸರ್ತಿ ನಾವು ಚೆಕ್ ಮಾಡಿಕೊಂಡು ನೀಟಾಗಿ ಹಾಕ್ಕೋಬೇಕು ವರ್ಕ್ ಎಲ್ಲಿ ಬರ್ತಾ ಇದೆಯಾ ಸೆಂಟ್ರಲ್ಲಿ ಬರ್ತಾ ಇದೆಯಾ ಇಲ್ಲ ಅಂತ ಬಿಟ್ಟು ಈಗ ನೋಡಿ ಒಂದು ಕಡೆಯಿಂದ ನೀಟಾಗಿ ಅದು ವರ್ಕ್ ಏನಿರುತ್ತೋ ನೆಕ್ ಬಾರ್ಡ್ರು ನೆಕ್ ಲೈನು ಅದ್ರ ಪ್ರಕಾರನೇ ನೀಟಾಗಿ ಹೊಲ್ಕೊಂಡಿದ್ದೀನಿ ಇದು ಸ್ವಲ್ಪ ಟ್ರಿಪ್ ಅನ್ನೋದು ಮಿಸ್ ಆಗಿದೆ ಇಲ್ಲಿ ನೀಟಾಗಿ ಹೊಲ್ಕೊಂಡಿದ್ದಾದಮೇಲೆ ನೋಡಿ ಒಂದು ಹಾಫ್ ಇಂಚ್ ಪೆಟ್ಕೊಂಡು ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಅಲ್ಲಲ್ಲಿ ಈ ಥರ ಸೀಸರಿಂದ ಮಾರ್ಕ್ ಮಾಡಿಕೊಂಡು ಈಗ ಮತ್ತೆ ನೋಡಿ ಲೈನಿಂಗ್ನ ರೈಟ್ ಸೈಡಿಗೆ ತಿರ್ಸ್ಕೊಂಡು ಈ ಏನು ಬಿಟ್ಟಿರ್ತೀವೋ ಅದನ್ನು ರೈಟ್ ಸೈಡಿಗೆ ಇಟ್ಕೊಂಡು ಅದ್ರ ಮೇಲೆ ನಾವು ಒಂದು ಹೊಲಿಗೆನ ಹಾಕ್ಕೋಬೇಕಾಗುತ್ತೆ ಈ ಥರ ಹಾಕೋದ್ರಿಂದ ನೆಕ್ ಅನ್ನೋದು ನಮಗೆ ನೀಟಾಗಿ ಪೋಲ್ಡಿಂಗ್ ಆಗುತ್ತೆ ನೀಟಾಗಿ ತಿರುಗಿಸ್ಕೋಬೋದು ಈಗ ಬೇಕಂದರೆ ನೋಡಿ ನೀವು ಇಲ್ಲಿ ನೀಟಾಗಿ ಐರನ್ ಮಾಡ್ಕೊಂಡ್ರೆ ಇನ್ನೊಂದು ಹೊಲಿಗೆ ಮೇಲೆ ಹಾಕ್ಕೊಳ್ಳೋ ಅಂಥ ಅವಶ್ಯಕತೆ ಕೂಡ ಇರಲ್ಲ ಯಾಕಂದರೆ ನಾವು ಲೈನಿಂಗ್ ಮೇಲೆ ಇನ್ನೊಂದು ಹೊಲಿಗೆ ಹಾಕ್ಕೊಂಡಿದ್ವಿ ಆದ್ರೂ ಇಲ್ಲಿ ನೋಡಿ ಒಂದು ಹೊಲಿಗೆ ಇರಲಿ ಅಂತ ಬಿಟ್ಟು ಇದ್ದೀನಿ ಅಷ್ಟೇ ಇದು ವರ್ಕ್ ಮೇಲೆ ಹಾಕಿದ್ರೆ ಕೂಡ ಹೊಲಿಗೆ ಅನ್ನೋದು ನಮಗೇನು ಕಾಣಿಸಲ್ಲ ಯಾಕಂದರೆ ಮಿಷಿನ್ ವರ್ಕೇ ಆಗಿರೋದ್ರಿಂದ ಸೇಮ್ ಕಲರ್ ಥ್ರೆಡ್ ಹಾಕಿರ್ತೀವಲ್ಲ ಏನು ಕಾಣಿಸಲ್ಲ ನೋಡಿ ಬ್ಲೌಸ್ ಪೀಸು ಮತ್ತು ಲೈನಿಂಗ್ ಪೀಸ್ ಏನಿರುತ್ತೆ ಇವೆರಡನ್ನೂ ನಾವು ನೀಟಾಗಿ ಕೈಯಿಂದ ಈ ಥರ ಇದು ಮಾಡಿಕೊಂಡು ನೀಟಾಗಿ ಸದರ್ಸ್ಕೊಂಡು ನಾವು ಸ್ಟಿಚ್ ಮಾಡ್ಕೋಬೇಕು ನೋಡಿ ನೀಟಾಗಿ ಬಂದಿದೆ ನೆಕ್ ಅನ್ನೋದು ಈಗ ನಾನು ಲೈನಿಂಗ್ನ ಜಾಯಿಂಟ್ ಮಾಡಿಕೊಂಡು ಎಕ್ಸ್ಟ್ರಾ ಏನಿದೆಯೋ ಅದನ್ನೆಲ್ಲ ಕಟ್ ಮಾಡ್ಕೋತೀನಿ ಈ ಕೆಳಗಡೆ ಬ್ಲೌಸ್ ಪೀಸ್ ಅನ್ನೋದು ನೋಡಿ ನಾನು ಒಂದು ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೀನಿ ಇದು ಏನಕ್ಕೆಂದರೆ ಇಲ್ಲಿ ನೀಟಾಗಿ ನಾವು ಫೋಲ್ಡ್ ಮಾಡಿ ಎಮಿಂಗ್ ಪಟ್ಟಿ ಥರ ರೆಡಿ ಮಾಡ್ಕೋಬೋದು ನೋಡಿ ಇದನ್ನೇ ಈಗ ಒಂದು ಸರ್ತಿ ಮಡ್ಚ್ತಾ ಇದ್ದೀನಿ ಅಂದರೆ ಲೈನಿಂಗ್ ಎಲ್ಲಿದೆಯೋ ಅಲ್ಲಿಗವರೆಗೂ ಒಂದು ಸರ್ತಿ ಫೋಲ್ಡ್ ಮಾಡಿ ಹೊಲ್ಕೋತಾ ಇದ್ದೀನಿ ಈಗ ಇನ್ನೊಂದು ಸರ್ತಿ ಈ ಥರ ಫೋಲ್ಡ್ ಮಾಡಿಕೊಂಡು ನಾವು ಇದು ದೊಡ್ಡ ಹೊಲಿಗೆ ಇದಿಂದ ಹೊಲ್ಕೋಬೇಕಾಗುತ್ತೆ ಯಾಕಂದರೆ ಮತ್ತು ನಾವು ಇದು ಹೊಲಿಗೆನ ಬಿಚ್ಚಿಬಿಟ್ಟು ಎಮಿಂಗ್ ಮಾಡ್ಕೋಬೇಕಾಗುತ್ತೆ ಹೊಲ್ಗೆ ಇದೇ ಥರ ಇದ್ದರೆ ಇದು ವರ್ಕ್ ಬ್ಲೌಸ್ ಅಲ್ವಾ ಸ್ವಲ್ಪ ನೀಟಾಗಿ ಬರೋಲ್ಲ ಏಮಿಂಗ್ ಮಾಡಿಕೊಂಡ್ರೆ ನೀಟಾಗಿರುತ್ತೆ ಈಗ ಫ್ರಂಟ್ ಪಾರ್ಟ್ನ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ ಫ್ರಂಟ್ ಪಾರ್ಟ್ ಅಷ್ಟೇ ನೆಕ್ ಹೆಂಗಿದೆಯೋ ಹಂಗೆ ನಾವು ಹಾಕ್ಕೊಂಡು ನೀಟಾಗಿ ನೋಡ್ಕೋಬೇಕು ನಮಗೆ ನೆಕ್ ಕರೆಕ್ಟಾಗಿ ಬರ್ತಾ ಇದೆಯಾ ಇಲ್ಲ ಅಂತ ವರ್ಕು ಮಾಡಿರೋದಕ್ಕೂ ನಾವು ಕಟ್ ಮಾಡಿರೋದಕ್ಕೂ ನೀಟಾಗಿ ಬರ್ತಾ ಇದೆಯಲ್ಲ ಅಂತ ಒಂದು ಸರ್ತಿ ನೋಡಿಕೊಂಡು ಹಾಕ್ಕೊಂಡು ಹೊಲ್ಕೋಬೇಕಾಗುತ್ತೆ ಈಗ ಎಕ್ಸ್ಟ್ರಾ ಏನಿದೆ ನೋಡಿ ಇನ್ನೊಂದು ಸರ್ತಿ ನಿಮ್ಗೆ ಸ್ವಲ್ಪ ಹೆಚ್ಚು ಕಡಿಮೆ ಬಂತು ಅಂದರೆ ಈ ಥರ ರಿವರ್ಸ್ ಮಾಡಿಕೊಂಡು ನೆಕ್ ಇದು ವರ್ಕ್ ಪ್ರಕಾರವೇ ನಾವು ಹೊಲ್ಕೋಬೋದು ನಾವು ಈ ಥರ ರಿವರ್ಸ್ ಮಾಡ್ಕೊಂಡು ಹೊಲ್ಕೊಂಡ್ರೆ ನಮಗೆ ನೀಟಾಗಿ ಬರುತ್ತೆ ಅಂದರೆ ನೆಕ್ಕು ವರ್ಕ್ ಯಾವುದು ಬಾರ್ಡ್ರ್ ಲೈನ್ ಎಲ್ಲಿರುತ್ತೋ ಅದ್ರ ಪ್ರಕಾರನೇ ನಾವು ಹೊಲಿಗೆ ಅನ್ನೋದನ್ನು ಹಾಕ್ಕೊಬೋದು ಕರೆಕ್ಟಾಗಿ ಎಲ್ಲ ಸ್ವಲ್ಪ ಮಿಸ್ ಆಗಿದೆ ಅದಕ್ಕೆ ನಾನು ಕರೆಕ್ಟಾಗಿ ಹೊಲ್ಕೋತಾ ಇದ್ದೀನಿ ಈಗ ಮತ್ತು ಸೇಮ್ ಬ್ಯಾಕ್ ಸೈಡ್ ಹೆಂಗೆ ಹೊಲ್ಕೊಂಡು ಅದೇ ರೀತಿ ಲೈನಿಂಗ್ ಮೇಲೆ ಇನ್ನೊಂದು ಹೊಲಿಗೆನ ಹಾಕ್ಕೊಂಡು ಮತ್ತು ನೆಕ್ ಸುತ್ತೂ ಇನ್ನೊಂದು ಹೊಲಿಗೆ ಹಾಕ್ಕೊತಾ ಇದ್ದೀನಿ ಈಗ ರಿವರ್ಸ್ ತಿರುಗಿಸ್ಕೊಂಡು ಈಗ ಲೈನಿಂಗ್ ಹೆಂಗಿದೆಯೋ ಇದೇರ ಮೇಲೇ ನೀಟಾಗಿ ಹೊಲ್ಕೋತಾ ಇದ್ದೀನಿ ಇಲ್ಲಿ ನೋಡಿ ಕೆಳಗಡೆ ಶಾರ್ಟ್ ಬ ಇದು ಬಟ್ಟೆ ಅನ್ನೋದು ಸ್ವಲ್ಪ ಸಾಕಾಗದೆ ಬರುತ್ತೆ ಬ್ಲೌಸ್ ಪೀಸು ಯಾಕಂದರೆ ಸ್ಲೀವ್ಸ್ ಇದಕ್ಕೆ ತುಂಬಾ ಉದ್ದ ಇದೆ ಅದಕ್ಕೋಸ್ಕರ ನಮಗೆ ಇಲ್ಲಿ ಶಾರ್ಟೇಜ್ ಬರುತ್ತೆ ಈಗ ನಾವು ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ನೋಡಿ ಯಾವ ರೀತಿ ಅಂತ ಹೇಳ್ಬಿಟ್ಟು ಇಷ್ಟು ಶಾರ್ಟೇಜ್ ಬಂದಿದೆಯಲ್ವಾ ಈಗ ಇದಕ್ಕೆ ಸ್ವಲ್ಪ ಅಗಲ ಇರುವಂಥ ಪೀಸ್ನ ತೊಗೊಂಡು ಈ ಥರ ನೋಡಿ ಇಟ್ಕೊಂಡು ಎಲ್ಲರಿಗೂ ನಾವು ಶಾರ್ಟೇಜ್ ಇದೆಯೋ ಅಲ್ಲಿಂದ ಒಂದು ಆಫ್ ಇಂಚು ಮೇಲೆಗೆ ಹೊಲ್ಕೋಬೇಕಾಗುತ್ತೆ ಯಾಕಂದರೆ ಹೊಲಿಗೆ ಬಿಚ್ಕೊಬಿಡುತ್ತೆ ಈಗ ಮತ್ತೆ ಕೆಳಗಡೆ ಕರೆಕ್ಟಾಗಿ ಅದ್ರ ಮೇಲೆ ನೀವು ಬೇಕು ಅಂದರೆ ಒಂದು ಹೊಲಿಗೆ ಹಾಕ್ಕೋಬೋದು ಬಟ್ ನಾನಿಲ್ಲಿ ಹಾಕ್ತಿಲ್ಲ ಹಾಕ್ಲಿಲ್ಲ ಅಂದ್ರೆ ನೀಟಾಗಿ ಕಾಣಿಸುತ್ತೆ ನೋಡಿ ಈ ಥರ ಬಂದಿದೆ ಈ ಥರ ಡಾಟ್ ಹಿಡಿದಾಗ ಸ್ವಲ್ಪ ಹೊಲ್ಟೋಗುತ್ತೆ ಡಾಟ್ ಒಳಗಡೆಗೆ ಯಾವತ್ತೇ ಆಗಲಿ ಸ್ಲೀವ್ಸ್ಗೆ ಮೇಲಿನ ಭಾಗದಲ್ಲಿ ಶೋಲ್ಡರ್ ಹತ್ರ ಜೈಂಟ್ ಕೊಡಬಾರ್ದು ಸಾಕಾಗಲಿಲ್ಲ ಅಂದರೆ ಈ ಥರ ಫ್ರಂಟ್ ಪಾರ್ಟ್ಗೆ ಜೈಂಟ್ ಅನ್ನೋದನ್ನು ಕೊಟ್ಕೋಬೋದು ಸ್ಲೀವ್ಸ್ಗೆ ಕೊಟ್ಟರೆ ಅಷ್ಟೊಂದು ನೋಡೋಕ್ಕೆ ಚೆನ್ನಾಗಿರೋಲ್ಲ ಈ ಫ್ರಂಟ್ ಪಾರ್ಟ್ ಕೊಡೋದರಿಂದ ನಮಗೆ ಮುಂದೆ ಏನು ಅಷ್ಟೊಂದು ಕಾಣಿಸೋದೇ ಇಲ್ವಲ್ಲ ಅದಕ್ಕೋಸ್ಕರ ನೀವು ನೋಡಿ ಇನ್ನೊಂದು ಸೈಡ್ದು ನಾನು ಇದೇ ರೀತಿ ಇದ್ದೀನಿ ಸೇಮ್ ಲೆಫ್ಟ್ ಸೈಡ್ ಯಾವ ರೀತಿ ಹೊಲ್ಕೊಂಡು ಇದು ಅದೇ ಸರಿ ಅದೇ ರೀತಿ ಹೊಲ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋಸ್ ನಿಮ್ಗೆ ಏನಾದರೂ ಇಷ್ಟ ಆಗ್ತಾಯಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಗೆ ಯಾವುದಾದ್ರೂ ವಿಡಿಯೋಸ್ ಬೇಕು ಅಂದರೆ ಹೇಳಿ ನಾನು ಕಂಪಲ್ಸರಿ ಅಪ್ಲೋಡ್ ಮಾಡ್ತೀನಿ ನೆಕ್ ಮೇಲೆ ఇన్నొందు కాలించస్ట్ బట్టు నెక్స్టువల్గే హాకం ఈ నోడి సేమ్ లైనింగ్ హో అదే రీతి ఒలీతాయి ఈ కడే స్వల్ప నోడి ಜಾಯಿಂಟ್ ಅಂದ್ರೆ ಸ್ವಲ್ಪ ಕಡಿಮೆ ಬಂದಿದೆ ಯಾಕಂದರೆ ಆ ಕಡೆದಂದರೆ ನಾವು ನೆಕ್ಗೆ ಯಾವ ರೀತಿ ಇದೆಯೋ ಅದೇ ರೀತಿ ನಾವು ಹೊಲ್ಕೋಬೇಕಾಗಿರುತ್ತೆ ನೆಕ್ ಯಾವ ರೀತಿ ವರ್ಕ್ ಮಾಡಿರ್ತಾರೋ ಅದ್ರ ಪ್ರಕಾರನೇ ನಾವು ಸ್ಟಿಚ್ ಹೊಲ್ಕೋಬೇಕಾಗುತ್ತೆ ಇದೇನಿಲ್ಲ ನಾವು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಮೇಲೆಗೂ ಕೆಳಗಡೆಗೂ ಅಡ್ಜಸ್ಟ್ ಮಾಡಿಕೊಂಡು ಹೊಲ್ಕೋಬೋದು ಈ ಸೈಡ್ದು ಅದಕ್ಕೋಸ್ಕರ ನೋಡಿ ಸ್ವಲ್ಪನೇ ಜಾಯಿಂಟ್ ಬರುತ್ತೆ ಇಲ್ಲಿ ಈ ಥರ ತೊಗೊಂಡು ಈ ಥರ ಈ ಕಡೆ ರಿವರ್ಸ್ ಮಾಡ್ಕೊಂಡಾದರೂ ಹೊಲ್ಕೋಬೋದು ನಿಮಗೆ ಪ್ರಾಕ್ಟೀಸ್ ಇದೆ ಅಂದರೆ ಆ ಕಡೆಯಿಂದನೇ ಹೊಲ್ಕೋಬೋದು ಎಕ್ಸ್ಟ್ರಾಸ್ನೆಲ್ಲ ಕಟ್ ಮಾಡಿ ತೆಗಿತಾ ಇದ್ದೀನಿ ಈಗ ಶೇಪ್ ಬೆಲ್ಟ್ನ ಸ್ಟಿಚ್ ಮಾಡಿಕೊಳ್ಳೋಣ ನೋಡಿ ಶೇಪ್ ಬೆಲ್ಟ್ ಅನ್ನೋದು ಬ್ಲೌಸ್ ಪೀಸ್ ಅನ್ನೋದು ಯಾವತ್ತೇ ಆಗಲಿ ಸೆಂಟ್ರಲ್ಲಿ ಬಂದಿರಬೇಕು ನೋಡಿ ಮೊದಲಿಗೆ ಒಂದು ಎಕ್ಸ್ಟ್ರಾ ಪೀಸನ್ನ ಲೈನಿಂಗ್ ಪೀಸ್ ಆ ಥರದ್ದು ಎಕ್ಸ್ಟ್ರಾ ಇಟ್ಟಿದ್ದೀನಿ ಅದರ ಮೇಲೆ ಬ್ಲೌಸ್ ಪೀಸ್ ಇಟ್ಟಿದ್ದೀನಿ ಅದರ ಮೇಲೆ ನಾವೇನು ಲೈನಿಂಗ್ ಕಟ್ ಮಾಡಿ ಇಟ್ಕೊಂಡಿದ್ದೀವೋ ಅದನ್ನು ಇಟ್ಕೊಂಡು ಹೊಲ್ಕೋತಾ ಇದ್ದೀನಿ ಈಗ ಲೈನಿಂಗ್ ಅನ್ನೋದನ್ನು ರೈಟ್ ಸೈಡ್ಗೆ ಈ ಥರ ರಿವರ್ಸ್ ಮಾಡಿಕೊಂಡು ಒಂದು ಹೊಲಿಗೆ ಹಾಕ್ಕೋಬೇಕು ಮತ್ತು ಇದನ್ನು ಈ ಥರ ಕೆಳಗಡೆ ಫೋಲ್ ಮಾಡಿಕೊಂಡು ಒಂದು ಕಾಲಿಂಚಷ್ಟು ಎಡ್ಜಲ್ಲಿ ಒಂದು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡ್ರೆ ಸರ್ತಿ ಹೊಲ್ಕೊಂಡ್ರೆ ಇಲ್ಲಿ ನೋಡಿ ಕರೆಕ್ಟಾಗಿ ರೆಡಿ ಆಗಿರುತ್ತೆ ಇದೇ ರೀತಿ ನಾನು ಇನ್ನೊಂದು ಶೇಪ್ ಬೆಲ್ಟ್ನು ಹೊಲ್ಕೋತೀನಿ ಬಟ್ ಈ ಶೇಪ್ ಬೆಟ್ ಹೊಲ್ ಹೊಲಿ ಹೊಲಿಬೇಕಾದ್ರೆ ನಾವು ಒಂದು ಸರ್ತಿ ನೋಡ್ಕೊಂಡು ಹೊಲ್ಕೋಬೇಕಾಗುತ್ತೆ ಯಾಕಂದರೆ ಎರಡೂ ಒಂದೇ ಸೈಡ್ ಬಂದುಬಿಡುತ್ತೆ ಈಗ ಡಾಟ್ಸ್ ನಡೀತಾ ಇದ್ದೀನಿ ನಾವು ಕಟ್ ಮಾಡುವಾಗ ಮಾರ್ಕ್ ಮಾಡ್ಕೊಂಡಿದೀವಲ್ಲ ಅದ್ರ ಪ್ರಕಾರವೇ ನಾನು ಡಾಟ್ಸ್ನ ಹಿಡಿತಾ ಇದ್ದೀನಿ ಇಲ್ಲಿ ಒಂದು ಕಾಲು ಒಂದು ಕಾಲು ಇಂಚಷ್ಟು ನೋಡಿ ಇಲ್ಲಿ ಸ್ವಲ್ಪ ಡಾಟ್ಸ್ನ ಇನ್ವಿಸಿಬಲ್ ಆಗಿ ದಾರ ಈಚೆ ಬರದೆ ಹೊಲಿಯೋದಂದರೆ ಈ ರೀತಿ ಹೊಲ್ಕೋಬೋದು ಅಂದರೆ ಎಡ್ಜಲ್ಲಿ ಡಾಟ್ಸ್ ಹಿಡ್ದಿದ್ದಾದ್ಮೇಲೆ ಎಡ್ಜಲ್ಲಿ ಸ್ವಲ್ಪ ಕಟ್ ಮಾಡಿಬಿಟ್ರೆ ಅದನ್ನು ಸ್ವಲ್ಪ ಒಳಗಡೆಗೆ ಈ ಥರ ಫೋಲ್ಡ್ ಮಾಡಿದ್ದೀವಂದರೆ ಫೋಲ್ಡ್ ಮಾಡಿಬಿಟ್ಟು ಒಂದು ಹೊಲಿಗೆ ಹಾಕ್ಕೊಂಡ್ರೆ ನೀಟಾಗಿ ಬರುತ್ತೆ ನೋಡ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಸೇಮ್ ನಾವು ನೋಡಿ ಕಟಿಂಗ್ ಮಾಡುವಾಗ ಯಾವ ರೀತಿ ಡಾಟ್ ಹಾಕಿದೀವೋ ಅದೇ ರೀತಿ ಬರ್ತಾ ಇದೆ ನೋಡಿ ನೀಟಾಗಿ ಬಂದಿದೆ ಈಗ ನಾಲ್ಕನೇ ಡಾಟ್ ಅನ್ನೋದು ನಾವು ಬ್ಲೌಸ್ ಸ್ವಲ್ಪ ಸ್ಲೀವ್ಸ್ ಎಲ್ಲ ಜಾಯಿಂಟ್ ಮಾಡಿದ್ದಾದ್ಮೇಲೂ ಸೈಡ್ ಹೊಲಿಗೆ ಹಾಕ್ಕೊಳ್ಳುವಾಗ ನಾವು ಹಾಕ್ಕೋಬೋದು ನೋಡಿ ಈಗ ಎಡ್ಜಲ್ಲಿ ಸ್ವಲ್ಪ ಕಾಲಿಂಚ್ ಕಟ್ ಮಾಡಿ ಒಂದು ಕೈಯಿಂದ ಈ ಥರ ಒಳಗಡೆ ಫೋಲ್ ಮಾಡಿಕೊಂಡ್ರೆ ಅದು ಈಸಿಯಾಗಿ ಹೋಗುತ್ತೆ ಆಗೊಂದು ಇದು ಹಾಕಿದ್ರೆ ಸರಿ ಹೋಯಿತು ಈಗ ನಾನು ಶೇಪ್ ಬೆಲ್ಟ್ನ ಜಾಯಿಂಟ್ ಮಾಡ್ಕೊತಿದ್ದೀನಿ ಶೇಪ್ ಬೆಲ್ಟು ಅಷ್ಟೇ ನಾನು ಈಸಿಯಾಗಿ ಇನ್ವಿಸಿಬಲ್ ಆಗಿ ಜಾಯಿಂಟ್ ಮಾಡ್ಕೊತೀನಿ ಒಂದು ನೋಡಿ ಎರಡು ಪೀಸ್ನ ಇಟ್ಕೊಂಡಿದ್ದೀನಿ ಒಂದು ಪೀಸ್ ಸೈಡಿಗೆ ತೆಗ್ದಿದ್ದೀನಿ ಎರಡು ಪೀಸ್ನ ಇಟ್ಕೊಂಡು ಒಂದು ಹಾಫ್ ಇಂಚಿಗೆ ನಾವು ಮಾರ್ಜಿನ್ ಎಷ್ಟು ಬಿಟ್ಕೊಂಡಿತ್ತೋ ಅಷ್ಟು ಪ್ರಕಾರನೇ ನೀಟಾಗಿ ಒದ್ದಕ್ಕೂ ಹೊಲ್ಕೊಂಡಿದ್ದೀನಿ ಈಗ ಈ ಥರ ರೈಟ್ ಸೈಡ್ ತೆಗೆದು ಇದು ನೋಡಿ ಈ ಥರ ಕೈಯಿಂದ ಈ ಥರ ಅಂದ್ಕೊಂಡು ಈಗ ನೋಡಿ ಇದನ್ನು ಒಂದು ಆಪ್ ಇಂಚ್ ನಾವು ಎಷ್ಟು ಇಟ್ಕೊಂಡು ಹೊಲ್ಕೊಂಡಿದ್ದೀವೋ ಅಷ್ಟು ಇಲ್ಲಿ ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಈ ಥರ ಮಡ್ಚ್ಕೊಂಡು ಹೊಲ್ಕೊಂಡು ಹೋದರೆ ಅದು ಹೊಲಿಗೆ ಮೇಲೇ ನೋಡಿ ಆಪ್ ಇಂಚ್ ಅಷ್ಟು ಫೋಲ್ಡ್ ಮಾಡ್ಕೊಂಡು ಎಡ್ಜಲ್ಲಿ ಹೊಲ್ಕೊಂಡ್ರೆ ನಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ನೋಡಿ ನೀಟಾಗಿ ಬರುತ್ತೆ ಇದೇ ರೀತಿ ಇನ್ನೊಂದನ್ನು ನಾನು ಹೊಲ್ಕೋತೀನಿ ಎರಡು ಹೊಲ್ಕೊಂಡಿದ್ದಾದ್ಮೇಲೆ ಎರಡು ಉದ್ದ ಇದು ಕರೆಕ್ಟಾಗಿ ಇದೆಯಾ ಇಲ್ಲ ಅಂತ ಒಂದು ಸರ್ತಿ ಚೆಕ್ ಮಾಡ್ಕೋಬೇಕು ಒಂದೊಂದು ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೆ ಈಗ ಅಡ್ಜಸ್ಟ್ ಮಾಡ್ಕೋಬೋದು ಅಂದರೆ ಡಾಟ್ ಹಿಡಿಯೋ ಹತ್ರ ಸೆಂಟ್ರ್ ಡಾಟು ಅಥವಾ ಕೆಲ್ ಸೆಂಟ್ರ್ ಡಾಟ್ ಹಿಡಿಯೋ ಹತ್ರನೂ ಒಂದು ಸ್ವಲ್ಪ ಹಿಡ್ಕೊಂಡ್ರೆ ಅಡ್ಜಸ್ಟ್ ಆಗುತ್ತೆ ಈಗ ಸಿಂಗಲ್ ಪಟ್ಟಿ ಮತ್ತು ಡಬಲ್ ಪಟ್ಟಿ ಹೊಲ್ಕೋತಾ ಇದ್ದೀನಿ ಇದಕ್ಕೋಸ್ಕರ ನೋಡಿ ಒಂದೂವರೆ ಇಂಚಷ್ಟು ಅಗಲ ಇರುವಂತಹ ಲೈನಿಂಗ್ನ ತೊಗೊಂಡಿದ್ದೀನಿ ಒಂದೂವರೆ ಅಥವಾ ಎರಡು ಇಂಚಾದರೂ ತೊಗೋಬೋದು ಇದು ಎರಡು ಇಂಚಿದೆ ಅದಕ್ಕೋಸ್ಕರ ನಾನು ಎರಡು ಫೋಲ್ಡ್ ಮಾಡ್ಕೊಂಡಿದ್ದೀನಿ ಸೆಂಟ್ರಿಗೆ ಸೆಂಟ್ರಿಗೆ ಫೋಲ್ಡ್ ಮಾಡ್ಕೊಂಡು ನೋಡಿ ಬ್ಲೌಸ್ ಪೀಸ್ ಮೇಲೆ ಇಟ್ಕೊಂಡು ಹೊಲ್ಕೋತಾ ಇದ್ದೀನಿ ಮೇಲೆಯಿಂದ ನಾನು ಒಳಗಡೆಗೆ ರಿವರ್ಸ್ ಇದ್ದೀನಿ ಇದು ಉಕ್ಸ್ ಪಟ್ಟಿ ಅಥವಾ ಇದನ್ನು ಸಿಂಗಲ್ ಪಂಟೆ ಪಟ್ಟಿ ಅಂತಲೂ ಅಂತಾರೆ ಬ್ಲೌಸ್ ಕಟ್ ಮಾಡೋದು ಮತ್ತು ಹೊಲಿಯೋದು ಎರಡೂ ತುಂಬಾ ಈಸಿ ಇರುತ್ತೆ ಅಂದರೆ ನಾವು ಕಲ್ತ್ಕೋಬೇಕಷ್ಟೇ ನಾವು ನೋಡಿದ ನೋಡೋದಕ್ಕಿಂತ ನಾವು ಕಟ್ ಮಾಡಿ ಹೊಲಿ ಒಲಿತಾ ಇದ್ದರೆ ನಮ್ಮ ಮನೇಲಿ ಮಿಷಿನ್ ಇದ್ದು ಕಟ್ ಮಾಡಿ ಒಲಿತಾ ಇದ್ದರೆ ನಾವು ಈಸಿಯಾಗಿ ಒಂದು ವಾರದಲ್ಲೇ ಕಲ್ತ್ಕೊಬಿಡ್ಬೋದು ಒಂದು ವಾರನೂ ಬೇಕಾಗಿರಲ್ಲ ಫ್ರೆಶ್ ನಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ನಾವು ವಿಡಿಯೋ ನೋಡಿದಷ್ಟು ಇಷ್ಟೇ ಈಸಿಯಾಗಿ ನಾವು ಕಟ್ ಮಾಡಿಕೊಂಡು ಹೊಲ್ಕೋಬೋದು ನೋಡಿ ಈಗ ಡಬಲ್ ಪಟ್ಟಿ ಅಂದರೆ ಉಕ್ಸು ಕಾಜಾ ಪಟ್ಟಿಗೆ ಇದು ಮಾಡ್ತಾಯಿದ್ದೀನಿ ಇದಕ್ಕೆ ಬ್ಲೌಸ್ ಪೀಸ್ ಏನಿದೆಯೋ ಅದು ತೊಗೊಂಡಿದ್ದೀನಿ ಮತ್ತು ಲೈನಿಂಗ್ ಪೀಸ್ ಎರಡನ್ನೂ ತೊಗೊಂಡಿದ್ದೀನಿ ಬ್ಲೌಸ್ ಪೀಸ್ ಮೇಲೆ ಲೈನಿಂಗ್ ಪೀಸ್ ಕೆಳಗಡೆ ಇಟ್ಕೊಂಡಿದ್ದೀನಿ ಇದು ನೋಡಿ ನಾವು ಉಕ್ಸ್ ಪಟ್ಟಿ ಅನ್ನೋದು ಮೇಲೆಯಿಂದ ಒಳಗಡೆ ರಿವರ್ಸ್ ಮಾಡ್ಕೊಂಡ್ವಲ್ಲ ಈ ಕಾಜಾ ಪಟ್ಟಿ ಅನ್ನೋದು ಕೆಳಗಡೆಯಿಂದ ಮೇಲೆಗೆ ರಿವರ್ಸ್ ಬೇಕಾಗುತ್ತೆ ಈ ಥರ ನೋಡಿ ಪೂರ್ತಿಯಾಗಿ ಇದು ಫೋಲ್ಡ್ ಮಾಡಬಾರ್ದು ನಮ್ಗೆ ಸೆಂಟ್ರಿಗೆ ಸ್ಟಾಪ್ ಆಗಿಬಿಡುತ್ತೆ ಇದು ಎಡ್ಜಲ್ಲೇ ಸ್ಟಾಪ್ ಆಗುತ್ತೆ ನೋಡಿ ಒಂದು ಕಾಲು ಇಂಚು ಬಿಟ್ಟು ಅದ್ರ ಪಕ್ಕದಲ್ಲಿ ಇನ್ನೊಂದು ಹೊಲಿಗೆ ಹಾಕ್ಕೊಂಡಿದ್ದೀನಿ ಈಗ ನೋಡಿ ಇನ್ನೊಂದು ಸರ್ತಿ ನಾವು ಚೆಕ್ ಮಾಡ್ಕೊತಾ ಇದ್ದೀವಿ ಇಲ್ಲ ಅಂತ ಈಗ ಶೋಲ್ಡರ್ನ ಚೇಂಜ್ ಮಾಡ್ತಾ ಇದ್ದೀನಿ ನಾನು ನೋಡಿ ಫ್ರೆಂಡ್ಸ್ ಯಾವತ್ತೂ ಆಗಲಿ ಶೋಲ್ಡರ್ನ ನಾನು ಇದೇ ರೀತಿ ಜಾಯಿಂಟ್ ಮಾಡ್ಕೊಳ್ಳೋದು ಮೊದಲಿಗೆ ಸೀದಾ ಸೈಡ್ ಇಟ್ಕೊಂಡು ಜಾಯಿಂಟ್ ಮಾಡ್ಕೋತೀನಿ ಮತ್ತು ರಿವರ್ಸ್ ಮಾಡಿಕೊಂಡು ಮಾರ್ಜಿನ್ ಪ್ರಕಾರನೇ ನಾನು ಶೋಲ್ಡರ್ಗೆ ಎಷ್ಟು ಖರ್ಚು ಬಿಟ್ಟಿರ್ತೀನೋ ಅದರ ಪ್ರಕಾರನೇ ನಾನು ಹೊಲ್ಕೋತೀನಿ ಇದರಿಂದ ನಮಗೆ ಶೋಲ್ಡರ್ ಅನ್ನೋದು ಇನ್ವಿಸಿಬಲ್ ಆಗಿರುತ್ತೆ ಶೋಲ್ಡರ್ ಹತ್ರ ಓವರ್ಲಾಕ್ ಆದ್ರೂ ಮಾಡ್ಕೋಬೋದು ಆದ್ರೂ ಅದಕ್ಕಿಂತ ನಾವು ಈ ತರ ಮಾಡೋದ್ರಿಂದ ನೀಟಾಗಿ ಬರುತ್ತೆ ನಮ್ಗೆ ಎಷ್ಟು ನೀಟಾಗಿ ಬಂದಿದೆಯೋ ಈಗ ನೋಡಿ ಎರಡು ಉದ್ದ ಕರೆಕ್ಟ್ ಇದೆಯಲ್ಲ ಚೆಕ್ ಮಾಡ್ತಾ ನೋಡಿ ಅಷ್ಟು ಜಾಸ್ತಿ ಬಂದಿದೆ ಈಗ ಅದು ಎಷ್ಟು ಜಾಸ್ತಿ ಬಂದಿದೆಯೋ ಅದನ್ನು ಇಲ್ಲಿ ನಾನು ಡಾಟ್ ಆಗಿ ಹಿಡಿತಾ ಇದ್ದೀನಿ ನೋಡಿ ಕರೆಕ್ಟಾಗಿದೆ ಇನ್ನೊಂದು ಸೈಡು ಅದೇ ರೀತಿ ಡಾಟ್ ಹಿಡ್ಕೊತಾ ಇದ್ದೀನಿ ಹಿಡ್ಕೊಂಡು ನಾವು ಚೆಕ್ ಮಾಡ್ಕೋಬೇಕು ಕರೆಕ್ಟ್ ಇದೆಯಾ ಇಲ್ಲ ಅಂತೇಳ್ಬಿಟ್ಟು ಈಗ ಸ್ಲೀವ್ಸಿಗೆ ನೋಡಿ ನಾನು ಇಲ್ಲಿ ಜೈಂಟ್ ಹಾಕ್ತಾ ಇದ್ದೀನಿ ಸ್ವಲ್ಪ ಇಂಚಷ್ಟು ಗ್ಯಾಪ್ ಇದೆಯಲ್ವಾ ಇದು ಇಂಚಷ್ಟು ಗ್ಯಾಪ್ ಇದ್ರೂ ನಾವು ಇದೇ ರೀತಿ ಹೊಲ್ಕೋಬಾರ್ದು ಇದು ಖರ್ಚು ಒಳಗಡೆ ಹೊಲ್ಬಿಡುತ್ತೆ ಅಂತೇಳ್ಬಿಟ್ಟು ಒಲಿ ಬಿಟ್ಬಿಡಬಾರ್ದು ನಾವು ಜೈಂಟ್ ಕಂಪಲ್ಸರಿ ಹಾಕ್ಕೊಂಡ್ರೆ ನಮಗೆ ಫಿನಿಷಿಂಗ್ ಅನ್ನೋದು ಮತ್ತು ನೋಡೋಕ್ಕೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಬ್ಲೌಸು ಇದೇ ರೀತಿ ನಾನು ಆ ಸೈಡ್ ಹೊಲ್ಕೊತೀನಿ ಮತ್ತೆ ಇನ್ನೊಂದು ಸ್ಲೀವ್ಸ್ ಇದೇ ರೀತಿ ಹೊಲ್ಕೊಂಡು ನಾನು ಜಾಯಿಂಟ್ನ ಮಾಡ್ಕೋತೀನಿ ಈಗ ಬ್ಲೌಸಿಗೆ ನೋಡಿ ಜಾಯಿಂಟ್ ಮಾಡ್ತಾ ಇದೀನಿ ಶೋಲ್ಡರ್ ಹತ್ರ ಸೆಂಟ್ರ್ ಪಾಯಿಂಟಿಗೆ ಇಟ್ಕೋಬೇಕಾಗುತ್ತೆ ನಾವು ಈ ಸ್ಲೀವ್ನ ಸೆಂಟ್ರಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಮತ್ತೆ ಶೋಲ್ಡರ್ ಹತ್ರ ನೀಟಾಗಿ ಇಟ್ಕೊಂಡು ಈ ಥರ ನಾವು ಸರ್ತಿ ಚೆಕ್ ಮಾಡ್ಕೋಬೇಕು ಕರೆಕ್ಟಾಗಿ ಬರ್ತಾ ಇದೆಯಾ ಇಲ್ಲ ಅಂತೇಳ್ಬಿಟ್ಟು ನಾವು ಕಟ್ ಮಾಡ್ಕೊಳ್ಳುವಾಗ ಕರೆಕ್ಟಾಗಿ ಕಟ್ ಮಾಡಿಕೊಂಡ್ರೆ ನಮ್ಗೆ ಕರೆಕ್ಟಾಗೇ ಬರುತ್ತೆ ನೋಡಿ ಸೆಂಟ್ರಿಗೆ ಇಲ್ಲಿ ಸ್ವಲ್ಪ ರಫ್ ಮಾಡಿಕೊಂಡು ಫ್ರೀಯಾಗಿ ಹೊಲ್ಕೋಬೇಕು ನಾವು ಯಾವುದೇ ಕಾರಣಕ್ಕೆ ಇದನ್ನು ಎಳಿಬಾರ್ದು ಅಂದರೆ ಜಗ್ಗಿಸ್ಬಾರ್ದು ಫ್ರೀ ಬಿಟ್ಕೊಂಡು ನೀಟಾಗಿ ಹೊಲ್ಕೊಂಡ್ರೆ ರಿಂಗ್ ಇದು ಬಟ್ಟೆ ಸ್ವಲ್ಪ ಉಂಡೆ ಉಂಡೆ ಥರ ಬರ್ದಿರ ನಮಗೆ ನೀಟಾಗಿ ಬರುತ್ತೆ ಅಂದರೆ ಸ್ವಲ್ಪ ಬುಡ್ಡೆ ಬುಡ್ಡೆ ಥರ ಬರುತ್ತಲ್ವ ಅಲ್ಲಲ್ಲಿ ಸ್ಲೀವ್ಸ್ ಚೇಂಜ್ ಮಾಡಿರೋ ಹತ್ರ ಆ ಥರ ಯಾವುದೇ ಇದಕ್ಕೂ ಬರಲ್ಲ ನೀಟಾಗಿ ಬರುತ್ತೆ ನೋಡಿ ಒಂದು ಸರ್ತಿ ನೀಟಾಗಿ ಚೆಕ್ ಮಾಡ್ಕೋಬೇಕು ನಾವು ಬಂದಿದೆಯಾ ಇಲ್ಲ ಅಂತೇಳ್ಬಿಟ್ಟು ನೀಟಾಗಿ ಬಂದಿದ್ದರೆ ಅದ್ರ ಹೊಲಿಗೆ ಮೇಲೆ ಇನ್ನೊಂದು ಹೊಲಿಗೆ ಹಾಕ್ಕೋಬೇಕಾಗುತ್ತೆ ಇದು ಬ್ಲೌಸ್ ಪೀಸ್ ಅನ್ನೋದು ತುಂಬ ಮಿಲೀಸ್ ಆಗಿದೆ ಅದಕ್ಕೋಸ್ಕರ ಈ ಬ್ಲೌಸ್ ಪೀಸ್ ನಾನು ಎಷ್ಟು ಸರ್ತಿ ಐರನ್ ಮಾಡಿದ್ರೆ ಕೂಡ ಸ್ವಲ್ಪ ಅದೇ ರೀತಿಯೇ ಕಾಣಿಸ್ತಾ ಇದೆ ನೋಡಿ ಇನ್ನೊಂದು ಸ್ಲೀವ್ನು ನಾನು ಅದೇ ರೀತಿ ಜಾಯಿಂಟ್ ಮಾಡಿಕೊಂಡಿದ್ದೀನಿ ಈಗ ಸೈಡನ್ನ ಜಾಯಿಂಟ್ ಮಾಡ್ತಾಯಿದ್ದೀನಿ ಸೈಡ್ ನಾವು ಏನು ನಮ್ಮದು ಮೆಜರ್ಮೆಂಟ್ ಇರುತ್ತೋ ಅದ್ರ ಪ್ರಕಾರನೇ ನಾವು ಮಾರ್ಕ್ ಮಾಡಿಕೊಂಡು ಸೈಡ್ ಜಾಯಿಂಟ್ ಮಾಡಿಕೊಂಡ್ರೆ ನಮ್ಮ ಬ್ಲೌಸ್ ಅನ್ನೋದು ಸ್ಟಿಚ್ಚಿಂಗ್ ಅನ್ನೋದು ನೀಟಾಗಿ ಸರಿ ಹೋಗುತ್ತೆ ನೋಡಿ ಒಂದು ಹಾಫ್ ಇಂಚ್ ಅಷ್ಟು ಅಂದರೆ ಕಾಲಿಂಚಷ್ಟು ಜಾಸ್ತಿ ಮಾಡ್ಕೊಂಡಿದ್ದೀನಿ ಇಲ್ಲಿನ ಸ್ವಲ್ಪ ಕಾಲಿಂಚಷ್ಟು ಹೋಗ್ತಾ ಹೋಗ್ತಾ ಕಾಲಿಂಚು ಜಾಸ್ತಿ ಮಾಡ್ಕೋಬೇಕು ಇಲ್ಲಿ ಹಾರ್ಮೋಲ್ ಹತ್ರ ನಾವು ಎಷ್ಟು ಮೆಜರ್ಮೆಂಟ್ ಇತ್ತು ನಮ್ಮದು ಬ್ಲೌಸು ಇದು ಏಯ್ಟ್ ಪಾಯಿಂಟ್ ಫೈವ್ ಇದೆ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಕರೆಕ್ಟಾಗಿ ಅಲ್ಲಿಗೆ ಹೊಲ್ಕೋತಾ ಇದ್ದೀನಿ ಇಲ್ಲಿ ಕೆಳಗಡೆನೂ ಅಷ್ಟೇ ನಮಗೆ ಎಷ್ಟಿತ್ತು ಏಯ್ಟ್ ಇತ್ತು ಏಯ್ಟಿಗೆ ಮಾರ್ಕ್ ಮಾಡಿಕೊಂಡು ಹೊಲ್ಕೋತಾ ಇದ್ದೀನಿ ಸೊ ನಾವು ಕಟ್ ಮಾಡ್ಕೊಳ್ಳುವಾಗ ನಾವು ಮೊದಲೇ ಮಾರ್ಕ್ ಮಾಡ್ಕೊಬಿಟ್ರೆ ಇವಾಗ ನಮ್ಗೆ ಅಷ್ಟೊಂದು ಇದು ಅನಿಸಲ್ಲ ಆದರೆ ಮಾರ್ಕಿಂಗ್ ಪ್ರಕಾರನೂ ನಾವು ಹೊಲ್ಕೋಬೋದು ಇವಾಗ ನೋಡಿ ಇನ್ನೊಂದು ಸ್ಲೀವ್ಸ್ಗೆ ಆ ಕಡೆ ಸ್ಲೀವ್ ನಾನು ಕರೆಕ್ಟಾಗಿ ಹೊಲಿದಿನಲ್ಲ ಅದನ್ನು ಇದ್ರ ಮೇಲೆ ಮಾರ್ಕ್ ಮಾಡಿಕೊಂಡು ಈ ಥರ ಹೊಲಿತಾ ಇದ್ದೀನಿ ಈ ಥರ ಹೊಲಿಯೋದ್ರಿಂದ ಎರಡು ಸ್ಲೀವ್ ಒಂದೇ ಮೆಜರ್ಮೆಂಟಲ್ಲಿ ಬರುತ್ತೆ ನಮಗೆ ಒಂದೇ ಅಳತೆ ಪ್ರಕಾರ ಬರುತ್ತೆ ನೋಡಿ ಕಂಕಲ್ ಭಾಗದಲ್ಲಿ ಎಲ್ಲನೂ ನಾನು ಸೇಮ್ ಅದೇ ರೀತಿ ಮಾರ್ಕ್ ಮಾಡಿಕೊಂಡು ಉದ್ದಕ್ಕೂ ಹೊಲ್ಕೋತೀನಿ ಈ ಉದ್ದಕ್ಕೂ ಎರಡು ಸೈಡು ಹೊಲಿದಾದ್ಮೇಲೆ ನಮ್ಗೆ ಎಕ್ಸ್ಟ್ರಾ ಒಂದು ಎರಡು ಮೂರು ಹೊಲಿಗೆ ಹಾಕ್ಕೋಬೇಕಾಗುತ್ತೆ ಬ್ಯಾಕ್ ಸೈಡ್ ಒಂದು ಎರಡು ಡಾಟ್ ಹಾಕ್ಕೊಂಡಿದ್ದೀವಿ ಅಂದರೆ ಬ್ಲೌಸ್ ಅನ್ನೋದು ಸ್ಟಿಚಿಂಗ್ ಅನ್ನೋದು ಮುಗಿಯುತ್ತೆ ಸೆಂಟ್ರ್ ಫೋಲ್ಡ್ ಮಾಡಿ ಮತ್ತು ಆ ಸೆಂಟ್ರಿಂದ ಆ ಸೆಂಟ್ರ್ ಫೋಲ್ಡ್ ಮಾಡಿ ಒಂದು ಹಾಪಿಂಚ್ಗೆ ಅಂದರೆ ಒಂದು ಇಂಚ್ ಒಂದು ಇಂಚಷ್ಟು ಒಂದು ಆ ಕಡೆ ಇಂಚು ಈ ಕಡೆ ಆಪ್ ಇಂಚು ಉದ್ದ ಬಂದು ಒಂದು ತ್ರೀ ಮೂರುವರೆಗೆ ಹಾಂ ಇದ್ದೀನಿ ನಾನು ಅಂದರೆ ಕಟ್ ಮಾಡ್ಕೊಳ್ಳೋಕೆ ನಾನು ಮಾರ್ಕ್ ಮಾಡಿದ್ದೆ ಅಲ್ವಾ ಅದ್ರ ಪ್ರಕಾರನೇ ಹಿಡಿತಾ ಇದ್ದೀನಿ ಡಾಟ್ ಅನ್ನೋದನ್ನು ಬ್ಲೌಸ್ ಅನ್ನೋದು ಮುಗೀತು ತುಂಬ ನೀಟಾಗಿ ಬಂದಿದೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ